ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ. ಯಾರು ಆಚಾರ್ಯ ಚಾಣಕ್ಯರ ಮಾತನ್ನು ಪರಿಪಾಲನೆ ಮಾಡ್ತಾರೋ ಅವರು ಜೀವನದಲ್ಲಿ ಹೇಗಿರಬೇಕು, ಎಂಥವರನ್ನು ನಂಬಬೇಕು, ಎಂಥ ಮಾತನ್ನಾಡಬೇಕು, ಎಂಥ ಜೀವನ ಸಂಗಾತಿಯನ್ನು ಮದುವೆಯಾಗಬೇಕು ಅನ್ನೋ ಬಗ್ಗೆ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ. ಇಂದು ನಾವು ಚಾಣಕ್ಯರ ಜೀವನದ ಒಂದು ಕಥೆಯನ್ನು ಹೇಳಲಿದ್ದೇವೆ. ಆ ಕಥೆಯ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಚಾಣಕ್ಯನ ಇಬ್ಬರು ಗೂಢಾಚಾರಿಗಳಾದ ಆರ್ಯ ಮತ್ತು ಚತ್ರಕ ಗ್ರೀಕ್ ರಾಜನ ಸಾಮ್ರಾಜ್ಯದಲ್ಲಿ ಗೂಢಾಚಾರ ಮಾಡಲು ಹೋಗಿ ಸಿಕ್ಕಿಬಿದ್ದರು. ಅವರಿಗೆ ಮೃತ್ಯುದಂಡವನ್ನು ಘೋಷಣೆ ಮಾಡಲಾಯಿತು. ಗಲ್ಲು ಶಿಕ್ಷೆ ನೀಡಲಾಗಿದ್ದರೂ ಕೂಡ ಆ ಗುಪ್ತಚರರ ಮುಖದಲ್ಲಿ ಯಾವುದೇ ಭಯವಿರಲಿಲ್ಲ. ಅವರು ರಾಜನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತಿದ್ದರು. ನೀವು ಸಾಯುವುದಕ್ಕೂ ಮುನ್ನ ನಿಮ್ಮ ಕೊನೆಯ ಆಸೆ ಏನು ಹೇಳಿ ಎಂದು ಕೇಳಲಾಯಿತು. ಅದಕ್ಕೆ ಚತ್ರಕ, ನನಗೆ ಸಾವಿನ ಭಯವಿಲ್ಲ, ಆದರೆ ನನ್ನ ಸಾವಿನ ಜೊತೆಗೆ ನಾನು ಕಲಿತಿರುವ ಅದ್ಭುತ ಕಲೆಯು ನಷ್ಟವಾಗುತ್ತದೆ ಅನ್ನುವುದೇ ಬೇಸರ ನನಗೆ ಎನ್ನುತ್ತಾನೆ. ಆಗ ರಾಜ, ಏನದು ನಿನ್ನಲ್ಲಿರುವ ಕಲೆ ಎಂದು ಕೇಳುತ್ತಾನೆ. ಅದಕ್ಕೆ ಚತ್ರಕ, ನಾನು ಕುದುರೆಗಳಿಗೆ ಪರೀಕ್ಷಕ ಎಂಬ ತರಬೇತಿ ನೀಡಬಲ್ಲೆ, ಮತ್ತು ನಾನು ತರಬೇತಿ ನೀಡಿದ ಕುದುರೆಗಳು 20-25 ಅಡಿ ಹಾರುತ್ತದೆ. ಅಲ್ಲದೆ ಯುದ್ಧ ಭೂಮಿಯಲ್ಲಿ ಶತ್ರುಗಳಿಗೆ ಚಳ್ಳೆಹಣ್ಣು ತಿನ್ನಿಸುವ ಸಾಮರ್ಥ್ಯವು ಅವುಗಳಿಗಿರುತ್ತದೆ. ಗಾಳಿಗಿಂತ ವೇಗವಾಗಿ ಅವು ಓಡುತ್ತದೆ ಎಂದು ಹೇಳುತ್ತಾನೆ. ಆಗ ರಾಜ, ಈ ವಿದ್ಯೆ ಕಲಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಎಂದು ಕೇಳುತ್ತಾನೆ. ಆಗ ಚತ್ರಕ, ನನಗೆ ಈ ವಿದ್ಯೆ ಕಲಿಸಲು 4-6 ತಿಂಗಳ ಸಮಯ ಬೇಕಾಗುತ್ತದೆ. ಆರ್ಯ ನನ್ನ ಜೊತೆ ಈ ವಿದ್ಯೆ ಕಲಿಸಲು ಸಾಥ್ ನೀಡಿದರೆ ಇನ್ನೂ ಬೇಗ ಕಲಿಸಿಕೊಡುವೆ ಎನ್ನುತ್ತಾನೆ. ಆಗ ರಾಜ, ನನ್ನ ಕುದುರೆಗಳಿಗೆ ನೀವಿಬ್ಬರು ಈ ವಿದ್ಯೆ ಕಲಿಸಬೇಕು. ಅದು ವಿದ್ಯೆ ಕಲಿತು ನೀವು ಹೇಳಿದಂತೆ ಮಾಡಿದರೆ ನಿಮಗೆ ಬಿಡುಗಡೆಗೊಳಿಸಲಾಗುತ್ತೆ. ಅದು ವಿದ್ಯೆ ಕಲಿಯದಿದ್ದರೆ ನಿಮಗೆ ಗಲ್ಲಿಗೆ ಏರಿಸಲಾಗುತ್ತೆ ಎನ್ನುತ್ತಾನೆ. ನಂತರ ಏನಾಗುತ್ತದೆ? ರಾಜನ ಕುದುರೆಗಳು ವಿದ್ಯೆ ಕಲಿಯುತ್ತದಾ? ಆರ್ಯ ಚತ್ರಕ ಸಾವಿನಿಂದ ತಪ್ಪಿಸಿಕೊಳ್ತಾರಾ ಅನ್ನೋ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.